ಆತ್ರೇಯ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಆಯುರ್ವೇದ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ರಾಜೇಂದ್ರ ಕುಮಾರ್ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ಜಿ ನರಸಿಂಹಮೂರ್ತಿರವರು ಶಿಬಿರದ ಉದ್ಘಾಟನೆ ನೆರವೇರಿಸಿದರು. ಸುಮಾರು 500 ಜನರು ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಆಸ್ಪತ್ರೆಯ ಸಲ್ಯಾತಂತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಕೆಆರ್ ನಾರಾಯಣ ಮಾತನಾಡಿ, ಕಾಯಿಲೆ ಬಂದ ನಂತರ ಚಿಕಿತ್ಸೆ ತೆಗೆದುಕೊಳ್ಳುವುದಕ್ಕಿಂತ ಬರದಂತೆ ತಡೆಗಟ್ಟುವ ವಿಧಾನದ ಕುರಿತು ಆಯುರ್ವೇದದಲ್ಲಿ ಅರಿವು ಮೂಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸದಸ್ಯರಾದ ಶ್ರೀ ಆರ್ ಡಿ ರಾಜಣ್ಣ, ಶ್ರೀ ಎನ್ ಸಂತೋಷ್ ಕುಮಾರ್, ಸ್ಥಳೀಯ ಮುಖಂಡರಾದ ಶ್ರೀ ಪ್ರಕಾಶ್ ಗೌಡ ಮತ್ತು ಡಾಕ್ಟರ್ ಶಿಲ್ಪಶ್ರೀ, ಡಾಕ್ಟರ್ ರಾಜಶ್ರೀ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಶ್ಮಿ ನಾವಡ ಮತ್ತು ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು. ಮತ್ತು ಸಂಶೋಧನಾ ಕೇಂದ್ರದಿಂದ ಇವತ್ತು ಉಚಿತ ತಪಾಸಣಾ ಹಾಗೂ ಔಷಧ ವಿತರಣಾ ಕೇಂದ್ರ ಒಂದು ಆಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಸೊ ಇಲ್ಲಿ ಎಲ್ಲ ತರಹದ ವ್ಯಾಧಿಗಳಿಗೂ ನಮ್ಮಲ್ಲಿ ಕನ್ಸಲ್ಟೇಷನ್ ಇರುತ್ತೆ, ಹಾಗೆ ತಪಾಸಣೆ ಮಾಡ್ತೀವಿ ಹಾಗೂ ನಮ್ಮಲ್ಲಿ ಇರುವಂತಹ ಔಷಧಿಗಳನ್ನ ಉಚಿತವಾಗಿ ಪೇಷಂಟ್ಸ್ಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ತಂಡದವರು ಕೂಡ ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಮತ್ತೆ ಎಲ್ಲ ಅನೌನ್ಸ್ಮೆಂಟ್ ಮಾಡಿ ಎಲ್ಲ ಪೇಷಂಟ್ಸ್ ಬರೋದು ಶುರು ಮಾಡ್ತಾ ಇದ್ದಾರೆ. ನಾವು ಈಗ ಅಷ್ಟೇ ಶುರು ಮಾಡೋದ್ರಿಂದ ಸ್ವಲ್ಪ ಪೇಷಂಟ್ಸ್ ನೋಡಿದೀವಿ, ಇನ್ನು ಸಾಯಂಕಾಲದವರೆಗೂ ಇರುತ್ತೆ. ಎಲ್ಲ ಜನತೆ ಕೂಡ ಬಂದು ಈ ಒಂದು ಮೆಡಿಕಲ್ ಕ್ಯಾಂಪ್ನ ಉಪಯೋಗವನ್ನು ತಗೋಬೇಕಂತ ಕೇಳ್ಕೊತಾ. ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ ಪ್ರಮುಖವಾಗಿ? ಇಲ್ಲಿ ಪ್ರಮುಖವಾಗಿ ಎಲ್ಲ ತರಹದ ಚರ್ಮ ವ್ಯಾಧಿಗಳಿಗೆ ಟ್ರೀಟ್ಮೆಂಟ್ ನಾವು ಇಲ್ಲಿ ತಪಾಸಣೆ ಮಾಡ್ತೀವಿ ಹಾಗೂ ಟ್ರೀಟ್ಮೆಂಟನ್ನು ಇಲ್ಲಿ ಮೆಡಿಸಿನ್ಸ್ ಕೊಡ್ತಾ ಇದ್ದೇವೆ. ಹಾಗೆ ಆಸ್ಪತ್ರೆಗೆ ಹೋಗಿ ಬಂದು ಕೂಡ ನಾವು ಪಂಚಕರ್ಮ ಅಂತ ಏನು ಟ್ರೀಟ್ಮೆಂಟ್ ಇರುತ್ತೆ ನಮ್ಮ ಆಯುರ್ವೇದದಲ್ಲಿ, ಅದನ್ನು ಕೂಡ ಅವರು ಬಂದು ತಗೋಬಹುದು. ಅದೇ ಥರ ಮಕ್ಕಳು ಡಾಕ್ಟರ್ ಕೂಡ ಇದ್ದಾರೆ, ಸ್ಪೆಸಿಫಿಕ್ ಆಗಿ ಮಕ್ಕಳಿಗೆ ಬರುವಂತಹ ಕಾಯಿಲೆಗಳನ್ನು ಅವ್ರ ಹತ್ರನೇ ತೋರಿಸ್ಕೋಬಹುದು. ಮತ್ತು ಅವರು ಕೂಡ ಪಂಚಕರ್ಮ ಟ್ರೀಟ್ಮೆಂಟ್ಸ್ ನಮ್ಮ ಆಸ್ಪತ್ರೆಯಲ್ಲಿ ಕರೆದು ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತೇವೆ. ಅವಾಗ ಎಲ್ಲ ತರಹದ ಮೂಲವ್ಯಾಧಿ ತೊಂದರೆಗಳು, ಈಗ ಬೆನ್ನು ನೋವು, ಬೆನ್ನು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ, ಅಂತ ತೊಂದರೆಗಳಿರೋರ್ಗೂ ಕೂಡ ನಮ್ಮ ಪಂಚಕರ್ಮದಲ್ಲಿ ಬಸ್ತಿ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಅವ್ರಿಗೆ 100% ಕಂಪ್ಲೀಟ್ ಆರಾಮಾಗುವಂತಹ ಟ್ರೀಟ್ಮೆಂಟ್ಸ್ ನಮ್ಮ ಆಯುರ್ವೇದದಲ್ಲಿದೆ, ಅದನ್ನು ಕೂಡ ತಗೋಬಹುದು. ಅವಾಗ ಎಲ್ಲ ತರಹದ ಈಗ ಕೆಮ್ಮು, ನೆಗಡಿ, ಅಲರ್ಜಿ, ಯಾವುದೇ ಅಲರ್ಜಿ ಸಿಂಪ್ಟಮ್ಸ್ ಯಾವುದೇ ಇರುತ್ತೆ ಅದಕ್ಕೂ ಕೂಡ ಬಂದು ಟ್ರೀಟ್ಮೆಂಟ್ ತಗೋಬಹುದು. ಎಲ್ಲ ತರಹದ ಟ್ರೀಟ್ಮೆಂಟ್ಗಳದ್ದು ಇಲ್ಲಿದೆ. ಹಾಗೂ ಅದ್ರ ಜೊತೆಗೆ ನಮ್ಮ ಈಗ ಗೈನೆಕ್ ಪ್ರಾಬ್ಲಮ್ಸ್ ಏನಿದೆ, ಈಗ ಮಹಿಳೆಯರಲ್ಲಿ ಯಾವುದು ಮುಟ್ಟಿನ ತೊಂದರೆ ಇರಬಹುದು, ಮಕ್ಕಳಾಗದೆ ಇರೋ ಥರ ಬಂಜೆತನದ್ದು ತೊಂದರೆ ಇರಬಹುದು, ಆ ಪೇಷಂಟ್ಸ್ ಕೂಡ ಬಂದು ಟ್ರೀಟ್ಮೆಂಟ್ ತೊಗೊಂಡು ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರಿಗೆ 100% ಅವ್ರ ಕಂಪ್ಲೇಂಟ್ ಏನಿದೆ ಅದು ನಿವಾರಣೆ ಆಗುತ್ತೆ ಮತ್ತು ಅವ್ರಿಗೆ ಮಕ್ಕಳಾಗೋ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರ್, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಏನು ಒಂದು ವ್ಯಾಧಿ ಬಂದ ಮೇಲೆ ಚಿಕಿತ್ಸೆ ತಗೊಳ್ಳೋದು ಅನ್ನೋದಕ್ಕಿಂತ ವ್ಯಾಧಿ ಬರದೇ ಇರೋ ತರ ಹೇಗೆ ನಾವು ರೋಗ ಬರದೇ ಇರೋ ತರ ನಾವು ತಡಿಬೇಕು ಅನ್ನೋದು ಕೂಡ ನಾವಿಲ್ಲಿ ಅದಕ್ಕೆ ಅಂತಾನೆ ಸ್ವಸ್ಥವೃತ್ತ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ನಮ್ಮಲ್ಲಿ. ಅಂದ್ರೆ ನಾವು ಸ್ವಾಸ್ಥ್ಯತೆಯನ್ನ ಹೇಗೆ ಕಾಪಾಡ್ಕೋಬೇಕು, ಹೇಗೆ ನಮಗೆ ರೋಗಗಳು ಬರದೇ ಇರೋ ತರದ ನೋಡ್ಕೋಬೇಕು, ಅದನ್ನು ಕೂಡ ನಾವು ಆಹಾರ ಪದ್ಧತಿಯಲ್ಲಿ ಹೇಗೆ ಜೀವನ ಶೈಲಿಯಲ್ಲಿ ಹೇಗೆ ಬದಲಾವಣೆ ಮಾಡ್ಕೋಬೇಕು ಅದನ್ನು ಕೂಡ ನಾವು ಹೇಳ್ಕೊಡ್ತೀವಿ ಪೇಷಂಟ್ಸ್ಗೆ. ಮತ್ತೀಗ ಆಲ್ರೆಡಿ ವ್ಯಾಧಿ ಬಂದಿರೋರು ಕೂಡ, ರೋಗ ಬಂದಿರೋರು ಕೂಡ ಅವರು ಹೇಗೆ ತಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಬದಲಾಯಿಸ್ಕೋಬೇಕು, ಸೊ ಅದನ್ನು ಕೂಡ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಸೊ ಅದೇ ಥರ ಮಾಡ್ಕೊಂಡ್ರೆ ಮತ್ತೆ ಪದೇ ಪದೇ ವ್ಯಾಧಿಗಳು ಕಾಣಿಸ್ಕೊಳ್ದೇ ಇರೋ ಥರ ಅವ್ರಿಗೆ ತಡೆದಟ್ಬೋದು. ಸೊ ಆ ಥರ ಎಲ್ಲ ನಾವು ಈ ಪೇಷಂಟ್ಸ್ಗೆ ಸಲಹೆಗಳನ್ನ ಕೊಡ್ತೀವಿ. ನಿಮ್ಮ ಹೆಸರು? ಡಾಕ್ಟರ್ ನಾರಾಯಣ್ ಅಂತ. ಶಲ್ಯತಂತ್ರ ವಿಭಾಗದಲ್ಲಿ ನಾವು ಉಪಸ್ಥಿತರ ಲೈಕ್ ಪ್ರಾಧ್ಯಾಪಕರಾಗಿರೋದು. ಶಲ್ಯತಂತ್ರ ಅಂದರೆ ಜನರಲ್ ಸರ್ಜರಿ ಅಂತ, ಎಲ್ಲ ತರಹದ ಸರ್ಜಿಕಲ್ ಡಿಸೀಸಸ್, ಶಸ್ತ್ರಚಿಕಿತ್ಸೆ ಕೊಟ್ಟು ಟ್ರೀಟ್ಮೆಂಟ್ ಮಾಡುವಂಥ ಡಿಸೀಸಸ್ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟೀಸ್ ಇದೆ, ಶಸ್ತ್ರಚಿಕಿತ್ಸೆ ಕೂಡ ಫೆಸಿಲಿಟೀಸ್ ಇದೆ, ಅದನ್ನು ಕೂಡ ಜನರು ಸದುಪಯೋಗ ಪಡೆದುಕೊಳ್ಬೋದು. ಆತ್ರೇಯ ಮಹಾವಿದ್ಯಾಲಯ ಮತ್ತು ರಾಜಕೋಟೆ ಗ್ರಾಮ ಪಂಚಾಯತಿಯಿಂದ ಉಚಿತವಾಗಿ ಆಯುರ್ವೇದಿಕ ಔಷಧಿಯಿಂದ ಪೂರ್ತಿ ಎಲ್ಲರಿಗೂ ಉಚಿತವಾಗಿ ಇದು ಮಾಡ್ತಾ ಇದ್ದೀವಿ. ಎಲ್ಲ ಎಲ್ಲ 7 ಪಂಚಾಯತಿಲೂ, ರಾಜಮಂಡ್ರಿ 7 ಎಲ್ಲರಿಗೂ ಅಡ್ವರ್ಟೈಸ್ ಮಾಡಿ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರಿಗೂ ಉಪಯೋಗ. ಪಂಚಾಯತಿಯಿಂದ ಫುಲ್ ಸಪೋರ್ಟ್ ಮಾಡ್ತಾ ಇದೀವಿ. ಆತ್ರೇಯ ಮಹಾವಿದ್ಯಾಲಯದವರು ಅವ್ರು ಪೂರ್ತಿ ಫ್ರೀಯಾಗಿ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಉಚಿತವಾಗಿ ಜನ ಬರ್ತಾ ಇದ್ದಾರೆ, ಸದುಪಯೋಗ ಮಾಡ್ಕೊಂತಾರೆ.